ಹಾಯ್ ಫ್ರೆಂಡ್ಸ್, ನಾನಿವತ್ತು 3 AC ಹಾಗೆ ಸ್ಲೀಪರ್ ಕೋಚ್ ಮಧ್ಯೆ ಏನು ಡಿಫ್ರೆನ್ಸು ಅಂತ ಹೇಳಬೇಕು ಅಂತ ಬಂದಿದ್ದೀನಿ. ನಾರ್ಮಲ್ ಸ್ಲೀಪರಲ್ಲಿ ಇರೋ ಹಾಗೆ 3 ACಲು ಅಪ್ಪರ್, ಲೋವರ್, ಮಿಡಲ್, ಸೈಡ್ ಅಪ್ಪರ್, ಸೈಡ್ ಲೋವರ್ ಬೆಡ್ಗಳಿರುತ್ತೆ. ಇಲ್ಲಿ ಕ್ಲೋಸ್ಡ್ ವಿಂಡೋ ಇರುತ್ತೆ. ಈ ವಿಂಡೋಗೆ ಪರದೆ ಹಾಕಿರ್ತಾರೆ, ಬೇಕಾದಾಗ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಮತ್ತು ಇಲ್ಲಿ ನಾರ್ಮಲಾಗಿ ಸ್ಲೀಪರಲ್ಲಿ ಫ್ಯಾನ್ ಇರುತ್ತೆ, ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು, ಬೇಕಾದರೆ ಹಾಕ್ಬೋದು, ಬೇಡ ಅಂದರೆ ಆಫ್ ಮಾಡ್ಬೋದು. ಬಟ್ AC ಕಂಟ್ರೋಲ್ ನಮ್ಮ ಕೈಯಲ್ಲಿರಲ್ಲ. ಲೈಟ್ಗಳು ನಾರ್ಮಲ್ ಸ್ಲೀಪರಲ್ಲಿರೋ ಹಾಗೆ ಇರುತ್ತೆ. 3 ACಲಿ ನಿಮಗೆ ಒಂದು ತಲೆ ದಿಂಬು, ಒಂದು ಪಿಲ್ಲೋ ಕವರ್, ಎರಡು ವೈಟ್ ಬೆಡ್ ಸ್ಪ್ರೆಡ್, ಒಂದು ಬ್ಲ್ಯಾಕ್ ಬ್ಲ್ಯಾಂಕೆಟ್ ಕೊಟ್ಟಿರ್ತಾರೆ. ವೈಟ್ ಬೆಡ್ ಸ್ಪ್ರೆಡ್ಡು ಮತ್ತು ಪಿಲ್ಲೋ ಕವರ್ನ ಒಂದು ಎನ್ವಲಪ್ಪಲ್ಲಿ ಹಾಕಿ ಮಡಚಿಟ್ಟಿರ್ತಾರೆ. ಒಂದು ಬೆಡ್ ಸ್ಪ್ರೆಡ್ನ ನಾವು ಹಾಸ್ಕೊಂಡು ಮಲ್ಕೊಳಕ್ಕೆ ಕೊಟ್ಟಿರ್ತಾರೆ. ಇನ್ನೊಂದು ಬೆಡ್ ಸ್ಪ್ರೆಡ್ಡು ನಮಗೆ ಬ್ಲ್ಯಾಂಕೆಟ್ ಸುಸ್ದೇ ಇರಲಿ ಅನ್ನೋ ಥರ ಹಾಕ್ಕೊಂಡು ಮಲ್ಕೊಳಕ್ಕೋಸ್ಕರ ಯೂಸ್ ಮಾಡ್ಕೋಬೇಕು. ಪಿಲ್ಲೋ ಕವರ್ ಕೂಡ ನಾವು ಮಲ್ಕೋಬೇಕಾದ್ರೆ ಪಿಲ್ಲೋಗೆ ಹಾಕ್ಕೊಂಡು ಮಲ್ಕೋಬೇಕು. ಮತ್ತು ಇನ್ನೇನು ಅಂದರೆ, ಇಲ್ಲಿ ಒಂದು ಸೈಡ್ ಟೇಬಲ್ ಇರುತ್ತೆ, ಆ ಟೇಬಲ್ ವಾಟರ್ ಬಾಟಲ್ ಇಟ್ಕೊಳ್ಳೋಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.